ಎಂ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅನುಪ್ರಭಾಕರ್ ಹೇಳಿದ ಒಂದೇ ಒಂದು ಮಾತಿಗೆ ಥ್ಯಾಂಕ್ಸ್ ಇಂದ ಸುದೀಪ್. ಅಷ್ಟಕ್ಕೂ ಆ ಮಾತು ಯಾವುದು? ಸುದೀಪ್ ಅವರು ಅನುಪ್ರಭಾಕರ್ಗೆ ಥ್ಯಾಂಕ್ಸ್ ಹೇಳೋಕೆ ಕಾರಣ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಿಚ್ಚ ಸುದೀಪ್ ಅವರ ಬಗ್ಗೆ ಒಂದೇ ಪದದಲ್ಲಿ ಹೇಳಿ. ಇದು ಸಾಮಾಜಿಕ ಜಾಲತಾಣವಾದ ಟ್ವಿಟರ್ ನಲ್ಲಿ ಸದಾ ಸಕ್ರಿಯರಾಗಿರುವ ನಟಿ ಅನುಪ್ರಭಾಕರ್ ಅವ್ರಿಗೆ ತಮ್ಮ ಅಭಿಮಾನಿಯೊಬ್ಬರಿಂದ ತೂರಿ ಬಂದ ಪ್ರಶ್ನೆ. ಕೂಡ್ಲೆ ಅನುಪ್ರಭಾಕರ್ ಕೊಟ್ಟ ಪ್ರತಿಕ್ರಿಯೆ ಏನ್ ಗೊತ್ತಾ? ನಾನು ಕೆಲಸ ಮಾಡಿರುವ ಅತ್ಯುತ್ತಮ ನಿರ್ದೇಶಕರುಗಳ ಪೈಕಿ ಅವರು ಒಬ್ರು ಅಂತ ಅನುಪ್ರಭಾಕರ್ ಉತ್ತರ ಕೊಟ್ಟಿದ್ದಾರೆ. ಅಭಿಮಾನಿ ಹಾಗೂ ಅನುಪ್ರಭಾಕರ್ ನಡುವಿನ ಈ ಪ್ರಶ್ನೋತ್ತರ ಟ್ವಿಟರ್ ನಲ್ಲಿ ಕಿಚ್ಚ ಸುದೀಪ್ ಅವ್ರಿಗೂ ತಲುಪಿತು. ಹೀಗಾಗಿ ಅನುಪ್ರಭಾಕರ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿದ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ನಂಬರ್ 73 ಶಾಂತಿ ನಿವಾಸ ನನಗೆ ಯಾವಾಗ್ಲೂ ತುಂಬಾ ವಿಶೇಷವಾದ ಚಿತ್ರ, ಯಾಕಂದ್ರೆ ಅದರಲ್ಲಿ ಅತ್ಯುತ್ತಮ ಕಲಾವಿದರು ಇದ್ರು. ಎಲ್ರಿಗೂ ಆಕ್ಷನ್ ಕಟ್ ಹೇಳುವ ಅವಕಾಶ ಸಿಕ್ಕ ನಾನೇ ಅದೃಷ್ಟವಂತ ಅಂತ ಸುದೀಪ್ ಇದೇ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ದಾರೆ. ಅಂದಹಾಗೆ ಸುದೀಪ್ ನಿರ್ದೇಶನ ಮಾಡಿದ್ದ ನಂಬರ್ 73 ಶಾಂತಿ ನಿವಾಸ ಚಿತ್ರದಲ್ಲಿ ಅನುಪ್ರಭಾಕರ್ ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು. ಇದಕ್ಕೇನೆ ಅನುಪ್ರಭಾಕರ್ ಹೇಳಿದ್ದು ಸುದೀಪ್ ಒಬ್ಬ ಅತ್ಯುತ್ತಮ ನಿರ್ದೇಶಕ ಅಂತ. ಹೀಗಾಗಿನೇ ಸುದೀಪ್ ಕೂಡ ಅನುಪ್ರಭಾಕರ್ಗೆ ಥ್ಯಾಂಕ್ಸ್ ಹೇಳಿದ್ದು. ಸದ್ಯಕ್ಕೆ ಸುದ್ದಿ ಇಷ್ಟು. ನಿರಂತರ ಸುದ್ದಿಗಳಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.